So next chapter thread theory ಅಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ಸೆಲ್ ಫೋನ್ಸ್ ಸೆಲ್ ಫೋನ್ ಅಂದ್ರೆ ನಾವು ಮೊಬೈಲ್ ಯೂಸ್ ಮಾಡ್ತೀವಲ್ಲ ಡೈಲಿ ಅದೇ ಮೊಬೈಲ್ ಫೋನ್ಗೆ ಸೆಲ್ ಫೋನ್ ಅಂತ ಕರಿತೀವಿ ಸೊ ಸೆಲ್ ಫೋನ್ ಅಂತ ಕರಿತಾರೆ ಮುಂದೆ ಹೇಳ್ತೀನಿ ನಿಮಗೆ ಏನಂತ ಚಾಪ್ಟರ್ ಬರುತ್ತೆ ಸೊ ಅದನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಒಬ್ಬರು ಒಂದು ಪರ್ಸನ್ಗಿಂತ ಇನ್ನೊಂದು ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮಾತಾಡೋಕ್ಕೆ ಯೂಸ್ ಮಾಡ್ತೀವಿ ಸೊ ಕಾಂಟ್ಯಾಕ್ಟ್ ಮಾಡೋದಲ್ಲದೆ ಇದರಿಂದ ಎಸ್ ಎಮ್ ಎಸ್ ಎಮ್ ಎಸ್ ಮತ್ತು ಡಾಟಾ ಸರ್ವಿಸಸ್ ಕೂಡ ಯೂಸ್ ಮಾಡ್ಬೋದು ಡಾಟಾ ಸರ್ವಿಸಸ್ ಅಂದರೆ ಎಮ್ ಎಮ್ ಎಸ್ ಕೂಡ ಅದರಲ್ಲೇ ಬರುತ್ತಾ ಮತ್ತು ಇಂಟರ್ನೆಟ್ ಯೂಸ್ ಮಾಡ್ತೀವಲ್ಲ ಸೊ ಇಂಟರ್ನೆಟ್ ಬೇಸ್ಡ್ ಅಪ್ಲಿಕೇಶನ್ ಇರ್ತಾವೆ ವಾಟ್ಸಪ್ ಫೇಸ್ಬುಕ್ ಟ್ವಿಟರ್ ಮತ್ತು ಬೇರೆ ಬೇರೆ ಎಲ್ಲ ವೀಡಿಯೋ ಕಾಲಿಂಗ್ ಎಲ್ಲ ಮಾಡ್ತೀವಲ್ಲ ಅದೆಲ್ಲ ಈ ಸೆಲ್ ಫೋನ್ ಅಂತ ನಾವು ಈಗ ಮಾಡ್ತಾ ಇದ್ದೀವಿ ಸೊ ಏನು ಸೆಲ್ ಫೋನ್ ಯಾವ ಥರ ಬಂತು ಸೆಲ್ ಫೋನ್ ಅಂದರೆ ನಾವು ಕಮ್ಯುನಿಕೇಷನ್ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನೋಡಿದ್ರೆ ಯಾವ ಥರ ಇತ್ತು ಕಮ್ಯುನಿಕೇಷನ್ ಅಂದರೆ ಅಂದರೆ ಒಂದು ಪರ್ಸನಿಂದ ಇನ್ನೊಂದು ಪರ್ಸನಿಗೆ ನಾವು ಯಾವ ಥರ ಕಮ್ಯುನಿಕೇಟ್ ಮಾಡ್ತಿದ್ರೆ ಮಾತಾಡೋದ್ರ ಮುಖಾಂತರ ಮಾಡ್ತೀವಿ ಸೊ ದೂರ ಇರೋಗೆ ನಾವು ಮಾತಾಡೋದು ಕೇಳೋದು ಸೊ ಅವರಿಗೆ ಕೇಳಬೇಕಾದ್ರೆ ಏನು ಮಾಡ್ತೀವಿ ಇನ್ನೊಬ್ಬ ಪರ್ಸನ್ಗೆ ಆ ವಿಷಯನ ತಿಳಿಸಿ ಬರೋದಕ್ಕೆ ಒಬ್ಬ ಪರ್ಸನ್ಗೆ ಹೋಗ್ಬೇಕಾಗ್ತಿತ್ತು ದೂರ ಇದ್ದವ್ರಿಗೆ ಮನುಷ್ಯರಿಗೆ ದೂರ ಇದ್ದವ್ರಿಗೆ ತಿಳಿಸ್ಬೇಕು ಅಂದರೆ ಆ ಮನುಷ್ಯನ ಹೋಗಿ ತಿಳಿಸ್ಬೇಕಾಗ್ತಿತ್ತು ಅದಾದಮೇಲೆ ಬಂದಿದ್ದು ಕುದುರೆಗಳನ್ನ ಯೂಸ್ ಮಾಡಿದ್ದು ಪಾರಿವಾಳಗಳನ್ನ ಯೂಸ್ ಮಾಡಿದ್ರು ಈಗ ಮಾಡರ್ನ್ ಏಜಲ್ಲಿ ಸ್ಟಾರ್ಟಿಂಗ್ ಬಂದು ಪೋಸ್ಟ್ಗಳನ್ನ ಯೂಸ್ ಮಾಡಿದ್ರು ಅಂದರೆ ಪೋಸ್ಟ್ ಕಾರ್ಡ್ ಇರ್ತಿತ್ತು ಅದರಲ್ಲಿ ಬರೆದು ಬೇರೆ ಇನ್ನೊಬ್ಬರು ಅಡ್ರೆಸ್ಸಿಗೆ ಕಳಿಸಿದ್ರೆ ಅಲ್ಲಿಗೆ ನಾವು ಏನು ವಿಷಯ ತಿಳಿಸ್ಬೇಕಾಗ್ತಿತ್ತು ಅದು ಮುಟ್ತಿತ್ತು ಅಲ್ಲಿಗೆ ಪೋಸ್ಟ್ ಕಾರ್ಡ್ ಮುಖಾಂತರ ಆ್ಯಂಡ್ ನೆಕ್ಸ್ಟ್ ಪೋಸ್ಟ್ ಕಾರ್ಡ್ ಆದಮೇಲೆ ಟೆಲಿಗ್ರಾಮ್ ಬಂತು ಟೆಲಿಗ್ರಾಮ್ ಆದಮೇಲೆ ಎಲ್ಲ ಈಗ ಟೆಲಿಫೋನ್ ಬಂತು ಟೆಲಿಫೋನ್ ಅಂದರೆ ಒಂಥರ ವೈರ್ ಕಮ್ಯುನಿಕೇಷನ್ ಇದ್ದಂಗೆ ನಮ್ಮ ಮನೇಲಿ ಒಂದು ಟೆಲಿಫೋನ್ ಇರುತ್ತೆ ನಾವು ಯಾರ ಜೊತೆ ಮಾತಾಡ್ಬೇಕಂತ ಅವ್ರ ಮನೇಲಿ ಒಂದು ಟೆಲಿಫೋನ್ ಇರುತ್ತೆ ಅದು ಮೊಬೈಲ್ ಎಕ್ಸ್ಚೇಂಜ್ ಸಾರಿ ಎಕ್ಸ್ಚೇಂಜ್ ಆಫೀಸಿಂದ ಕನೆಕ್ಟ್ ಆಗಿರುತ್ತೆ ಎರಡು ನಾವು ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಆ ಮನೇಲಿ ಫೋನ್ ರಿಂಗ್ ಆಗುತ್ತೆ ಅವರು ರಿಸೀವ್ ಮಾಡಿ ಮಾತಾಡಿದ್ರೆ ನಾವು ಒಬ್ರಿಗೊಬ್ರು ಮಾತಾಡ್ಬೋದು ಸೊ ಅದು ವೈರ್ ಕಮ್ಯುನಿಕೇಷನ್ ಅದು ಒಂದು ಮನೆಗೆ ಮಾತ್ರ ಸೀಮಿತ ಇರುತ್ತೆ ನಾವು ಹೊರಗಡೆ ಹೋದಾಗ ಈ ಟೆಲಿಫೋನ್ ತಗೊಂಡು ಹೋಗೋಕ್ಕಾಗಲ್ಲ ನಮ್ಮ ಜೊತೆ ಸೊ ಅದನ್ನು ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಮಾಡ್ತಾ ಮಾಡ್ತಾ ಮೊಬೈಲ್ ಫೋನ್ ಅಂತ ಬಂತು ಮೊಬೈಲ್ ಫೋನ್ ಅಂದರೆ ಕಂಪ್ಲೀಟ್ಲಿ ವೈರ್ಲೆಸ್ ಕಮ್ಯುನಿಕೇಷನ್ ಸಿಸ್ಟಮ್ ಸೊ ಮೊಬೈಲಿಂದ ಯಾವುದೇ ವೈರ್ ಕನೆಕ್ಷನ್ ಇರಲ್ಲ ಮೊಬೈಲ್ಗೆ ಡೈರೆಕ್ಟ್ ನಾವು ಮೊಬೈಲಿಂದ ಎಲ್ಲಾದರೂ ಎಲ್ಲೇ ನಮ್ಮ ನೆಟ್ವರ್ಕ್ ಸಿಗುತ್ತೋ ಅಲ್ಲಿಂದ ಇನ್ನೊಬ್ಬ ಪರ್ಸನ್ಗೆ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ವಿತೌಟ್ ಎನಿ ವೈರ್ಸ್ ಸೊ ಅದು ವರ್ಕ್ ಆಗಬೇಕು ಅದರಲ್ಲೊಂದು ಬ್ಯಾಟ್ರಿ ಇರುತ್ತೆ ಸೊ ಅದಕ್ಕೆ ಅದನ್ನು ಬ್ಯಾಟ್ರಿ ಆಪ್ರೇಟೆಡ್ ಮೊಬೈಲ್ ಫೋನ್ ಅಂತಲೂ ಕರೀತಾರೆ ಸೊ ಸೆಲ್ ಫೋನ್ಗೆ ಬೇಸಿಕಲಿ ಸೆಲ್ ಫೋನ್ ಅಂತ ಕರೀತಾರೆ ಅದನ್ನು ಬಿಟ್ಟು ಮೊಬೈಲ್ ಫೋನ್ ಅಂತ ಕರೀತಾರೆ ಮೊಬೈಲ್ ಫೋನ್ ಅಂತಲೂ ಕರೀತಾರೆ ಮತ್ತೆ ಸೆಲ್ಯುಲರ್ ಫೋನ್ ಅಂತಲೂ ಕರೀತಾರೆ ಬೇಸಿಕಲಿ ಎಲ್ಲ ಒಂದೇ ಸೆಲ್ ಫೋನ್ ಅಂದ್ರೂ ಅದೇ ಮೊಬೈಲ್ ಫೋನ್ ಅಂದ್ರೂ ಅದೇ ಸೆಲ್ಯುಲರ್ ಫೋನ್ ಅಂದ್ರೂ ಕೂಡ ಅದೇ ಸೊ ಮೊಬೈಲ್ ಅಂದರೆ ನಾವು ಎಲ್ಲಿಗಾದರೂ ಈಸಿಯಾಗಿ ತೊಗೊಂಡು ಹೋಗುವಂಥ ಐಟಮ್ಗೆ ಮೊಬೈಲ್ ಅಂತ ಕರಿತೀವಿ ಸೊ ಇದು ಒಂದು ಫೋನ್ ಅಥವಾ ಟೆಲಿಫೋನ್ ಇದನ್ನು ನಾವು ಎಲ್ಲಾದರೂ ತೊಗೊಂಡು ಹೋಗ್ಬೋದು ಈಸಿಯಾಗಿ ಅದಕ್ಕೆ ಇದನ್ನು ಮೊಬೈಲ್ ಫೋನ್ ಅಂತ ಕರಿತೀವಿ ಸೊ ಇದಕ್ಕೆ ಅಡ್ವಾನ್ಸ್ ಕಮ್ಯುನಿಕೇಷನ್ ಇಕ್ವಿಪ್ಮೆಂಟ್ ಸೊ ಇನ್ನು ಈ ಮೊಬೈಲ್ ವರ್ಕ್ ಮಾಡಬೇಕಾದ್ರೆ ಅಂದರೆ ಸೆಲ್ ಫೋನ್ ಸಿಸ್ಟಮ್ ವರ್ಕ್ ಮಾಡೋಕ್ಕೆ ಮೇನ್ ನಮಗೆ ಮೂರು ಆಬ್ಜೆಕ್ಟ್ ಬೇಕು ಸೆಲ್ ಫೋನ್ ಸಿಸ್ಟಮ್ ವರ್ಕ್ ಆಗಬೇಕಾದ್ರೆ ಈ ಮೂರು ನಮಗೆ ನೆಸೆಸಿಟಿ ಇರುತ್ತೆ ಒಂದೊಂದು ಮೊಬೈಲ್ ಯೂನಿಟ್ ಅಥವಾ ಅದಕ್ಕೆ ಮೊಬೈಲ್ ಫೋನ್ ನಾವು ಈಗ ಎಷ್ಟು ಫೋನ್ ಯೂಸ್ ಮಾಡ್ತೀವಲ್ಲ ಅದೇ ಮೊಬೈಲ್ ಯೂನಿಟ್ ಅಂದರೆ ಮೊಬೈಲ್ ಫೋನ್ ನೆಕ್ಸ್ಟ್ ಎರಡನೇದು ಸೆಲ್ ಸೈಟ್ ಸೆಲ್ ಸೈಟ್ ಅಂದರೆ ಬೇಸ್ ಸ್ಟೇಷನ್ ಅಂತಲೂ ಕರೀತಾರೆ ಅದಕ್ಕೆ ಬೇಸಿಕಲಿ ಟವರ್ ಇರುತ್ತಲ್ಲ ನಮಗೆ ಟವರ್ ಮತ್ತು ಅದಕ್ಕೊಂದು ಮಷಿನ್ ಇರುತ್ತಲ್ಲ ಅದು ಸೆಲ್ ಸೈಟ್ ನೆಕ್ಸ್ಟ್ ಮೊಬೈಲ್ ಟೆಲಿಫೋನ್ ಸ್ವಿಚಿಂಗ್ ಆಫೀಸ್ ಅಥವಾ ಎಮ್ ಪಿ ಎಸ್ ಓ ಇದೇನಂದರೆ ಹಲವಾರು ಟವರ್ಗಳು ಕೂಡಿ ಒಂದು ಆಫೀಸ್ಗೆ ಕನೆಕ್ಟ್ ಆಗಿರ್ತಾವೆ ಒಂದು ಸ್ವಿಚಿಂಗ್ ಸ್ಟೇಷನ್ಗೆ ಕನೆಕ್ಟ್ ಆಗಿರ್ತಾವೆ ಅಲ್ಲಿಂದ ಏನಾಗುತ್ತೆ ನಮಗೆ ನಾವು ಕಾಲ್ ಮಾಡುವಾಗ ಕಾಲ್ ಕನೆಕ್ಟ್ ಆಗುತ್ತೆ ಇನ್ನೊಂದು ಸೊ ಈ ಮೂರು ಇಕ್ವಿಪ್ಮೆಂಟ್ಸ್ಗಳು ಅಥವಾ ಈ ಮೂರು ಪಾರ್ಟ್ಸು ಸೆಲ್ ಫೋನ್ ಸಿಸ್ಟಮಲ್ಲಿ ಇರುತ್ತೆ ಸೊ ಫಸ್ಟ್ ಆಫ್ ಮೊಬೈಲ್ ಯೂನಿಟ್ ಅಂದರೆ ಇದರಲ್ಲಿ ನಮ್ಮ ಮೊಬೈಲ್ ಸೆಲ್ ಫೋನ್ ಡಿವೈಸ್ ಏನಿರುತ್ತಲ್ಲ ಪರ್ಸ್ನಲ್ ಡಿವೈಸ್ ಅದು ಮೊಬೈಲ್ ಯೂನಿಟ್ ಅದು ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ ಸೇಮ್ ಟೆಲಿಫೋನ್ ಯಾವ ಥರ ವರ್ಕ್ ಮಾಡುತ್ತೆ ಅದೇ ರೀತಿ ವರ್ಕ್ ಮಾಡುತ್ತೆ ಆದರೆ ಇದು ಕಂಪ್ಲೀಟ್ಲಿ ವೈರ್ಲೆಸ್ ಆಗಿರುತ್ತೆ ಸೊ ಇದಕ್ಕೆ ಪವರ್ ಸಲುವಾಗಿ ಬ್ಯಾಟ್ರಿನ ಯೂಸ್ ಮಾಡ್ತೀವಿ ಸೊ ಈ ಯಾವುದರಿಂದ ಇದು ಮೊಬೈಲ್ ಫೋನ್ ಕಂಡುಹಿಡಿದ್ರೆ ಪೊಲೀಸರು ಮತ್ತು ಮಿಲಿಟರಿಯಲ್ಲಿ ಯೂಸ್ ಮಾಡ್ತಲ್ಲ ವಾಕಿ ಟಾಕಿ ಅದೇ ಟೆಕ್ನಾಲಜಿ ಬೇಸ್ಡ್ ಮೊಬೈಲ್ ಇರುತ್ತಾ ಸೊ ಸ್ವಲ್ಪ ಮಾಡಿಫಿಕೇಶನ್ ಸ್ವಲ್ಪ ಚೇಂಜಸ್ ಮಾಡಿ ವಾಕಿ ಟಾಕಿಯಲ್ಲಿ ಮೊಬೈಲ್ ಫೋನ್ನ ಕಂಡುಹಿಡಿದ್ರು ಇನ್ನು ಈ ಮೊಬೈಲ್ ಫೋನ್ ಸಿಮ್ಮಿಂದ ಯೂಸ್ ಆಗುತ್ತಾ
ಅಥವಾ ಸಿಮ್ ಹಾಕಿದ್ರೆ ನಾವು ಅದಕ್ಕೆ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಅಥವಾ ಡಾಟಾ ಸರ್ವಿಸ್ಗಳನ್ನ ಯೂಸ್ ಮಾಡ್ಬೋದು. ಸೊ ಸಿಮ್ ಅಂದ್ರೆ ಸಿಮ್ ಫುಲ್ ಫಾರ್ಮ್ ಏನಂದ್ರೆ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ಸೊ ಇದು ಸಿಮ್, ನಮ್ಮ ಮೊಬೈಲ್ ಫೋನಲ್ಲಿ ಹಾಕ್ತೀವಲ್ಲ ಸಣ್ಣ ಚಿಪ್ಪು, ಅದು ಸಿಮ್. ಇದರಿಂದ ನಮಗೆ ಒಂದು 10 ಡಿಜಿಟ್ ಮೊಬೈಲ್ ಫೋನ್ ನಂಬರ್ ಸಿಗುತ್ತೆ ನಮಗೆ. ಅಂದರೆ ಬೇರೆಯವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಆ ನಂಬರ್ ಡಯಲ್ ಮಾಡಿದ್ರೆ ನಮಗೆ ಫೋನ್ ಬರುತ್ತೆ, ಅಥವಾ ನಾವು ಬೇರೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ನಂಬರಿಂದ ಅವ್ರಿಗೆ ಕಾಲ್ ಬಂದಿರೋದು ಡಿಸ್ಪ್ಲೇ ಆಗುತ್ತೆ. ಸೊ ಇದರಲ್ಲಿ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತೆ, ನಾವು ಯಾರು, ನಮ್ಮದು ಯಾವ ಐಡಿ ಪ್ರೂಫ್ ಏನಿರುತ್ತೆ ನಮ್ದು, ಆ ಇನ್ಫಾರ್ಮೇಷನ್ನು, ಮತ್ತು ನಮ್ಮಲ್ಲಿ ಏನು ಯಾವ ಪ್ಲ್ಯಾನ್ ಆಕ್ಟಿವೇಟ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ಈ ಸಿಮ್ಮಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದಕ್ಕೆ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್ ಅಂತ ಕರಿತೀವಿ. ಸೊ ಎರಡನೇದು ಸೆಲ್ ಸೈಟ್ ಅಥವಾ ಬೇಸ್ ಸ್ಟೇಷನ್. ಸೆಲ್ ಸೈಟ್ ಅಥವಾ ಬೇಸ್ ಸ್ಟೇಷನ್ ಅಂದರೆ ನಾವು ಕಾಲ್ ಪ್ಲೇಸ್ ಮಾಡಿದಾಗ ಡೈರೆಕ್ಟಾಗಿ ನಾವು ನಮ್ಮ ಮೊಬೈಲಿಂದ ಸಿಗ್ನಲ್ ಟವರ್ಗೆ ಹೋಗುತ್ತೆ. ಅಂದರೆ ನಮ್ಮ ಯಾವುದು ನಿಯರ್ ಬೈ ಟವರ್ ಇರುತ್ತೋ ಅಥವಾ ಸಿಗ್ನಲ್ ಸ್ಟೇಷನ್ ಇರುತ್ತೋ ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಹೋದಾದ್ಮೇಲೆ ಅಲ್ಲಿಂದ ಕನೆಕ್ಟ್, ನಮಗೆ ಬೇರೆ ಕಾಲ್ ಯಾರಿಗೆ ಮಾಡಿತ್ತು ಅಲ್ಲಿಗೆ ಕನೆಕ್ಟ್ ಆಗೋ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಬೇಸಿಕಲ್ ನಮ್ಮ ಮೊಬೈಲ್ಗೆ ಸಿಗ್ನಲ್ ಬರ್ತಿರುತ್ತಲ್ಲ ಅದು ಈ ಸೆಲ್ ಸೈಟ್ ಅಥವಾ ಬೇಸ್ ಸ್ಟೇಷನ್ನಿಂದ ಬರುತ್ತೆ. ಸೊ ಸೆಲ್ ಸೈಟ್ ಅಂದರೆ ಆ ಒಂದು ಟವರ್ ಇರುತ್ತಲ್ಲ, ಆ ಒಂದು ಟವರ್ ಎಷ್ಟು ಏರಿಯಾನ ಕವರ್ ಮಾಡುತ್ತೋ, ಅಂದರೆ ಎಷ್ಟು ಏರಿಯಾಸ್, ಅದರಿಂದ ಎಷ್ಟು ಸುತ್ತ ನಮಗೆ, ಎಷ್ಟು ಏರಿಯಾದಲ್ಲಿ ನಮಗೆ ನೆಟ್ವರ್ಕ್ ಬರುತ್ತೋ ಆ ಏರಿಯಾಗೆ ಸೆಲ್ ಸೈಟ್ ಅಂತ ಕರಿತೀವಿ. ಇನ್ನು ಈ ಟವರ್ ಮತ್ತೆ ಅದಕ್ಕೊಂದು ಸಣ್ಣದೊಂದು ಬಾಕ್ಸ್ ಟೈಪ್, ದೊಡ್ಡ ಬಾಕ್ಸ್ ಟೈಪ್ ಒಂದು ಆಫೀಸ್ ಇದ್ದಂಗೆ ಇರುತ್ತೆ, ಅದರಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಇರ್ತಾವೆ, ಅದಕ್ಕೆ ಬೇಸ್ ಸ್ಟೇಷನ್ ಅಂತ ಕರಿತೀವಿ. ಸೊ ಎರಡು ಒಂದೇ, ಸೆಲ್ ಸೈಟ್ ಅಥವಾ ಬೇಸ್ ಸ್ಟೇಷನ್ ಅಂದರು ಎರಡು ಯಾವುದಾದ್ರು ಒಂದೇ. ಸೊ ನಾವು ಇಲ್ಲಿಂದ ನಮಗೆ ನಮ್ಮ ಮೊಬೈಲ್ಗೆ ಸಿಗ್ನಲ್ ಆಗಲಿ ಅಥವಾ ನೆಟ್ವರ್ಕ್ ಆಗಲಿ ಬರುತ್ತೆ. ನೆಕ್ಸ್ಟ್ ಮೂರನೇದು ಮೊಬೈಲ್ ಟೆಲಿಫೋನ್ ಸ್ವಿಚಿಂಗ್ ಆಫೀಸ್, MTSO, ಶಾರ್ಟ್ ಫಾರ್ಮಲ್ಲಿ MTSO, ಫುಲ್ ಫಾರ್ಮಲ್ಲಿ ಮೊಬೈಲ್ ಟೆಲಿಫೋನ್ ಸ್ವಿಚಿಂಗ್ ಆಫೀಸ್ ಅಂತ ಕರಿತೀವಿ ಇದನ್ನು MTSO. ಇದ್ರ ಕೆಲಸ ಏನಂದರೆ ಇದ್ರ ಕೆಳಗಡೆ, ಅಂದರೆ ಇದ್ರ ಕೈಯಲ್ಲಿ ಒಂದು ಹಲವಾರು ಪ್ಲೇ ಸ್ಟೇಷನ್ಗಳು ಇರ್ತಾವೆ ಅಥವಾ ಸೆಲ್ ಸೈಟ್ಗಳು ಇರ್ತಾವೆ, ಅಂದರೆ ಒಂದು 8-10 ಟವರ್ಗಳು ಇರ್ತಾವೆ, ಅಷ್ಟಕ್ಕೆ ಒಂದು ಮೊಬೈಲ್ ಟೆಲಿಫೋನ್ ಸ್ವಿಚಿಂಗ್ ಆಫೀಸ್ ಹಾಕಿರ್ತಾರೆ, MTSO ಹಾಕಿರ್ತಾರೆ. ಇದ್ರ ಕೆಲಸ ಏನಂದರೆ ನಾವು ಕಾಲ್ ಮಾಡಿದಾಗ ಅಥವಾ SMS ಕಳಿಸಿದಾಗ ಅಥವಾ ಇಂಟರ್ನೆಟ್ ಯೂಸ್ ಮಾಡಬೇಕಾದಾಗ ನಾವು ಯಾರಿಗೆ ಕಾಲ್ ಮಾಡಿರ್ತೀವಿ ಅದನ್ನು ಐಡೆಂಟಿಫೈ ಮಾಡಿ ನಾವು ಕಾಲ್ ಮಾಡೋಕ್ಕೆ ಎಲಿಜಿಬಲ್ ಇದೆಯೋ ಇಲ್ವೋ, ಅಂತಂದರೆ ನಮ್ಮಲ್ಲಿ ಆ್ಯಕ್ಟಿವ್ ಪ್ಲ್ಯಾನ್ ಇದೆಯೋ ಕಾಲ್ ಮಾಡೋಕ್ಕೆ ಅಂತ ಚೆಕ್ ಮಾಡಿ ಅಲ್ಲಿಂದ ಕಾಲು ಪ್ಲೇಸ್ ಮಾಡುತ್ತೆ. ಯಾವ ಏರಿಯಾಗೆ ಕಾಲ್ ಮಾಡಿರ್ತೀವಿ ಆ ಏರಿಯಾದಲ್ಲಿರೋ MTSO ಕಾಂಟ್ಯಾಕ್ಟ್ ಮಾಡುತ್ತೆ. ಅಂದರೆ ಆಮೇಲೆ ನೆಕ್ಸ್ಟ್ ಆ MTSO ಏನಾಗುತ್ತೆ, ಆ ಯಾವ ಮೊಬೈಲ್ಗೆ ಕಾಂಟ್ಯಾಕ್ಟ್ ಮಾಡಿರ್ತೀವಿ ಆ ಮೊಬೈಲ್ಗೆ ಕಾಲ್ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಇದು MTSO ಕೆಲಸ. ಇದನ್ನು ಈಸಿಯಾಗಿ ನಾವು ಒಂದು ಬ್ಲಾಕ್ ಡಯಾಗ್ರಾಮಲ್ಲಿ ತಿಳ್ಕೊಬೋದು. ಸೊ ನೆಕ್ಸ್ಟ್ ಬ್ಲಾಕ್ ಡಯಾಗ್ರಾಮ್ ನೋಡೋಣ. ಸೊ ಇದು ಸೆಲ್ ಫೋನ್ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸೋದಕ್ಕೆ ಸಿಂಪಲ್ ಡಯಾಗ್ರಾಮ್. ಸೆಲ್ ಫೋನ್ ಸಿಸ್ಟಮ್ ಅಂತ ಮೊಬೈಲ್ ಫೋನ್ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಸೊ ನಯಾಗ್ರಾಮ್ ಒಂದು ಬೇಸಿಕ್ ಪಾರ್ಟ್ಸು, ಒಂದು ಮೊಬೈಲ್ ಯೂನಿಟ್, ಇನ್ನೊಂದು ಸೆಲ್ ಸೈಟ್, ಆಮೇಲೆ MTSO. ಇಲ್ಲಿ ಆ ಮೂರು ಪಾರ್ಟ್ಸ್ ಇದ್ದಾವೆ. ಒಂದು ಮೊಬೈಲ್ ಯೂನಿಟ್, ಇವೆಲ್ಲ ಮೊಬೈಲ್ ಯೂನಿಟ್ಸ್. ಇಲ್ಲೊಂದಿದೆ, ಇಲ್ಲಿ ಎರಡಿದ್ದಾವೆ, ಇಲ್ಲಿ ಎರಡಿದ್ದಾವೆ. ಸೊ ಇವೆಲ್ಲ ಮೊಬೈಲ್ ಯೂನಿಟ್ಸ್ ಅಂದರೆ ಮೊಬೈಲ್ ಫೋನ್ಗಳು. ಇನ್ನು ಇವೆರಡು ಸೆಲ್ ಸೈಟ್, ಸೆಲ್ ಸೈಟ್ ಒನ್, ಸೆಲ್ ಸೈಟ್ ಟೂ, ಅಂದರೆ ನಮಗೆ ನೆಟ್ವರ್ಕ್ ಪ್ರೊವೈಡ್ ಮಾಡುವಂಥ ಟವರ್ ಸ್ಟೇಷನ್ಗಳು ಅಥವಾ ಬೇಸ್ ಸ್ಟೇಷನ್ಗಳು. ಈ ಸೆಲ್ ಸೈಟ್ ಒನ್, ಸೆಲ್ ಸೈಟ್ ಟೂ, ಈ ಎರಡೂ ಏನಿದ್ದಾವೋ ವಾಯ್ಸ್ ಮತ್ತು ಡಾಟಾ ಲಿಂಕ್ ಮುಖಾಂತರ MTSOಗೆ ಕನೆಕ್ಟ್ ಆಗಿರ್ತವೆ. ಸೊ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ MTSOಗೆ ಕನೆಕ್ಟ್ ಆಗಿರುತ್ತೆ. ಫಸ್ಟ್ ನಾವು ಕಾಲ್ ಪ್ಲೇಸ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಮೊಬೈಲ್ ಯೂನಿಟಿಂದ ಕಾಲ್ ಪ್ಲೇಸ್ ಮಾಡಿ ಅಂದ್ಕೊಳ್ರಿ, ಈ ಮೊಬೈಲ್ ಯೂನಿಟ್ಗೆ ಕಾಲ್ ಮಾಡಿ ಅಂದ್ಕೊಳ್ರಿ. ಸೊ ಇಲ್ಲಿಂದ ಕಾಲ್ ಪ್ಲೇಸ್ ಆಗಿರೋ ಸಿಗ್ನಲ್ ಈ ಟವರ್ಗೆ ರಿಸೀವ್ ಆಗುತ್ತೆ. ಈ ಟವರ್ಗೆ ರಿಸೀವ್ ಆದಮೇಲೆ ಏನಾಗುತ್ತೆ, ಈ ಟವರ್ ಏನದ ಅದನ್ನು ವಾಯ್ಸ್ ಲಿಂಕ್ ಮುಖಾಂತರ MTSOಗೆ ಸೆಂಡ್ ಮಾಡುತ್ತೆ ಸಿಗ್ನಲ್. ಇಲ್ಲಿ ಮೂರು ಲೈನ್ಸ್ ಇದಾವಲ್ಲ, ಮೂರು ಸ್ಟ್ರೈಟ್ ಲೈನ್ಸ್ ಇದಾವಲ್ಲ, ವಾಯ್ಸ್ ಲಿಂಕ್ಸು, ವಾಯ್ಸ್ ಲಿಂಕ್ ಮುಖಾಂತರ MTSOಗೆ ಸಿಗ್ನಲ್ ಕಳಿಸುತ್ತೆ.
ಈ ಎಫ್ ಟಿ ಎಸ್ ಏನು ಮಾಡ್ತಾರೆ, ಮೊಬೈಲ್ ಟೆಲಿಫೋನ್ ಸ್ವಿಚಿಂಗ್ ಆಫೀಸ್ ಏನು ಮಾಡ್ತಂದ್ರೆ, ನಾವು ಯಾರು ಅಂದರೆ ನಮ್ಮ ಟೆಲಿಫೋನ್ ನಂಬರ್ ಏನು, ಆ ಟೆಲಿಫೋನ್ ನಂಬರ್ ವ್ಯಾಲಿಡ್ ಆಗಿದೆಯೋ ಇಲ್ಲೋ, ಆಮೇಲೆ ಆ ಟೆಲಿಫೋನ್ ನಂಬರ್ ವ್ಯಾಲಿಡ್ ಆಗಿದ್ರು ಕೂಡ ನಾವು ಕಾಲ್ ಪ್ಲೇಸ್ ಮಾಡೋಕ್ಕೆ ಎಲಿಜಿಬಲ್ ಇದೆಯೋ ಇಲ್ಲೋ, ಅಂದರೆ ಕಾಲ್ ಮಾಡೋಕ್ಕೆ ನಮ್ಮ ಹತ್ರ ಕರೆನ್ಸಿ ಆಗಿರ್ಬೋದು ಅಥವಾ ಟಾಕ್ ಟೈಮ್ ಆಗಿರ್ಬೋದು ಇದೇನೋ ಇಲ್ಲೋ ಅಂತ ಎಮ್ ಟಿ ಎಸ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾದಮೇಲೆ ಅದು ಲೋಕಲ್ ಕಾಲ್ ರೋಮಿಂಗ್ ಕಾಲ್ ಅಥವಾ ಇಂಟರ್ನ್ಯಾಷನಲ್ ರೋಮಿಂಗ್ ಕಾಲ್ ಅಂತ ಕೂಡ ಎಮ್ ಟಿ ಎಸ್ ಚೆಕ್ ಮಾಡ್ತಾರೆ. ಒಂದ್ವೇಳೆ ನಮ್ಮಲ್ಲಿರೋ ಕರೆನ್ಸಿ ಓನ್ಲಿ ಲೋಕಲ್ ಕಾಲಿಗೆ ಮಾಡೋಕ್ಕಾಗಿದ್ರೆ ಅದು ಲೋಕಲ್ ಕಾಲ್ನಷ್ಟೇ ಎಲಿಜಿಬಲ್ ಆಗಿ ಲೋಕಲ್ ಕಾಲ್ನಷ್ಟೇ ಕನೆಕ್ಟ್ ಮಾಡುತ್ತೆ. ಒಂದ್ವೇಳೆ ರೋಮಿಂಗ್ ಇತ್ತು ಅಂದರೆ ರೋಮಿಂಗ್ ಇದನ್ನೇನು ನಮ್ಮ ಸಿಮ್ಮಲ್ಲಿ ಅಂತ ಚೆಕ್ ಮಾಡಿ ಅದನ್ನು ಕೂಡ ಪ್ಲೇಸ್ ಮಾಡುತ್ತೆ. ಒಂದ್ವೇಳೆ ಬೇರೆ ದೇಶಕ್ಕೆ ನಾವು ಕಾಲ್ ಮಾಡಿದರೆ ಇಂಟರ್ನ್ಯಾಷನಲ್ ರೋಮಿಂಗ್ ಇದೇನಲ್ಲ ನಮ್ಮ ಮೊಬೈಲ್ ಸಿಮ್ ನಮ್ಮ ಸಿಮ್ಮಲ್ಲಿ ಅಂತ ಚೆಕ್ ಮಾಡಿ ಅದೆಲ್ಲ ಚೆಕ್ ಮಾಡಿದ್ರು ಎಮ್ ಟಿ ಎಸ್. ಎಮ್ ಟಿ ಎಸ್ ಏನಾಗುತ್ತೆ, ಮತ್ತೆ ಒಂದು ಸ್ಯಾಟಲೈಟ್ ಸ್ಟೇಷನ್ ಇರುತ್ತೆ, ಆ ಸ್ಯಾಟಲೈಟ್ ಸ್ಟೇಷನ್ಗೆ ಲ್ಯಾಂಡ್ ಲೈನ್ಸ್ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ನೋಡು ಊರಲ್ಲೆಲ್ಲ ಹಾಕಿರ್ತಾರಲ್ಲ ತೆಗೆದು ತೋಡಿ ಬ್ಲ್ಯಾಕ್ ದಪ್ಪನ್ನು ಬ್ಲ್ಯಾಕ್ ಕಲರ್ ವೈರ್, ಅವೆಲ್ಲ ಈ ನೆಟ್ವರ್ಕ್, ಇವೆಲ್ಲ ಲ್ಯಾಂಡ್ ಟೆಲಿಫೋನ್ ನೆಟ್ವರ್ಕ್ ಲೈನ್ಸ್. ಸೊ ಇಂಥ ಕೆಲವು ಎಮ್ ಟಿ ಎಸ್ ಒಂದೇ ಹತ್ರ ಕನೆಕ್ಟ್ ಆಗಿ ಅಲ್ಲಿಂದ ಸ್ಯಾಟಲೈಟ್ಗೆ ಕಮ್ಯುನಿಕೇಟ್ ಆಗೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಇಲ್ಲಿಂದ ಕಾಲ್ ಮಾಡುವಾಗ ಏನಾಗುತ್ತೆ, ಈ ಟವರ್ಗೆ ಸಿಗ್ನಲ್ ಬರುತ್ತೆ. ಈ ಟವರ್ ಸಿಗ್ನಲ್ ಏನು ಮಾಡುತ್ತಂದರೆ ಈ ಎಮ್ ಟಿ ಎಸ್ಗೆ ಲಿಂಕ್ ವಾಯ್ಸ್ ಲಿಂಕ್ ಮುಖಾಂತರ ಸಿಗ್ನಲ್ ಕಳಿಸುತ್ತೆ, ಇಂಥವ್ರು ಕಾಲ್ ಮಾಡಿದರೆ ಕಾಲ್ ಪ್ಲೇಸ್ ಮಾಡಿ ಅಂತ. ಎಮ್ ಟಿ ಎಸ್ ಏನು ಮಾಡುತ್ತೆ, ನಮ್ಮ ಮೊಬೈಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ನಾವು ಕಾಲ್ ಮಾಡೋಕ್ಕೆ ಎಲಿಜಿಬಲ್ ಆಗಿತ್ತು ಅಂದರೆ ನಾವು ಯಾವ ನಂಬರ್ಗೆ ಕಾಲ್ ಮಾಡೀವಿ ಅನ್ನೋದನ್ನು ಚೆಕ್ ಮಾಡ್ತಾ, ಆ ನಂಬರ್ ಚೆಕ್ ಮಾಡಿದ್ಮೇಲೆ ಆ ನಂಬರ್ ಯಾರ್ದು, ಆ ನಂಬರ್ ಕಾಲ್ ತೊಗೊಳೋಕ್ಕೆ ಎಲಿಜಿಬಲ್ ಇದೆ ಇಲ್ಲೋ, ಮತ್ತು ಆ ನಂಬರು ವ್ಯಾಲಿಡ್ ಐತೆ ಇಲ್ಲ ಅಂತ ಎಲ್ಲ ಚೆಕ್ ಮಾಡ್ತಾ. ಎಲ್ಲ ಕರೆಕ್ಟ್ ಆಗಿತ್ತು ಅಂದರೆ ನಾವು ಈ ಮೊಬೈಲ್ ಇಟ್ಕೊಂಡು ಇಲ್ಲ ಕಾಲ್ ಮಾಡಿದ್ದು, ಅದೇನಾಗುತ್ತೆ ಅಂದರೆ ಈ ಸೆಲ್ಸ್ ಸಹಿತ ವ್ಯಾಪ್ತಿಯಲ್ಲಿ ಬರುತ್ತೆ, ಆ ಸೆಲ್ ಸೈಟ್ ಝೋನಲ್ಲಿ ಬರುತ್ತೆ. ಅದಕ್ಕೆ ಏನು ಮಾಡುತ್ತೆ, ಈ ಒಂದು ಟವರ್ಗೆ ಸಿಗ್ನಲ್ ಕಳಿಸುತ್ತೆ. ಅಂದರೆ ನಾವು ಯಾವ ಮೊಬೈಲ್ ಯೂನಿಟಿಗೆ ಕಾಲ್ ಮಾಡಿರ್ತೀವಿ ಆ ನಮ್ಮ ಮೊಬೈಲು ಯಾವ ಸೆಲ್ ಸೈಟಲ್ಲಿ ಇರುತ್ತೋ ಆ ಟವರ್ಗೆ ಸಿಗ್ನಲ್ ಕಳಿಸುತ್ತೆ. ಸೊ ಆ ಟವರ್ಗೆ ಸಿಗ್ನಲ್ ಬಂದಾದ್ಮೇಲೆ ಏನು ಮಾಡುತ್ತೆ, ಆ ಟವರ್ ಏನು ಮಾಡುತ್ತೆ, ಆ ಮೊಬೈಲ್ ಯಾವುದು ನಾವು ಕಾಲ್ ಮಾಡಿದಿರುತ್ತೋ ಅದಕ್ಕೆ ಕಾಲು ಕಳಿಸುತ್ತೆ. ಕಾಲ್ ಕಳಿಸಿದಾಗ ಏನಾಗುತ್ತೆ, ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಇಂಥ ನಂಬರಿಂದ ಕಾಲ್ ಬಂದಿದೆ ಅಂತೇಳಿ ಮೊಬೈಲ್ ರಿಂಗ್ ಹಾಕೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅವ್ರು ರಿಸೀವ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಈ ಎರಡು ಸೆಲ್ ಸೈಟು ಮತ್ತು ಎಮ್ ಟಿ ಎಸ್ ಇದಿಷ್ಟು ಮುಖಾಂತರ ನಾವು ಈ ಮೊಬೈಲಿಂದ ಈ ಮೊಬೈಲ್ಗೆ ನಾವು ವಾಯ್ಸ್ ಕಾಲು ಮಾಡ್ಬೋದು, ಅಂದರೆ ಮಾತಾಡ್ಬೋದು ಈಸಿಯಾಗಿ. ಸೊ ಅದು ವಾಯ್ಸ್ ಕಾಲ್ ಆಯಿತು. ಸೊ ವಾಯ್ಸ್ ಕಾಲ್ ಆದಮೇಲೆ ಇನ್ನು ಬೇರೆ ಬೇರೆ ಸರ್ವಿಸಸ್ ಕೂಡ ಬರುತ್ತೆ ಮೊಬೈಲಲ್ಲಿ, ಎಸ್ ಎಮ್ ಎಸ್ ಕಳಿಸೋದಾಗಿರ್ಬೋದು, ಎಮ್ ಎಮ್ ಎಸ್ ಕಳಿಸೋದಾಗಿರ್ಬೋದು, ಮತ್ತು ಇಂಟರ್ನೆಟ್ಟಲ್ಲಿ ಯೂಸ್ ಮಾಡ್ತೀವಲ್ಲ ಅದೆಲ್ಲ ಡಾಟಾ ಅಂತ ಕರಿತೀವಿ. ಸೊ ಅದನ್ನೆಲ್ಲ ಪ್ಲೇಸ್ ಮಾಡೋಕ್ಕೆ ಸಪ್ರೇಟ್ ಲಿಂಕ್ ಇರುತ್ತೆ ಸೆಲ್ ಸೈಟಿಂದ ಎಮ್ ಟಿ ಎಸ್ ಅಲ್ಲಿ. ಸೊ ಅದಕ್ಕೆ ಡಾಟಾ ಲಿಂಕ್ ಅಂತ ಕರಿತೀವಿ. ಇಲ್ಲಿ ಡಾಟ್ ಡಾಟ್ ಲೈನ್ ತೋರಿಸ್ತಾರೆ ನೋಡಿರಿ, ಈ ಇದು ಈ ಡಾಟ್ ಲೈನ್ ಮತ್ತು ಈ ಡಾಟ್ ಲೈನ್, ಈ ಡಾಟ್ ಲೈನ್ ಏನೈತಲ್ಲ ಈ ಸೆಲ್ ಸೈಟಿಂದ ಕಮ್ಯುನಿಕೇಟ್ ಆಗಬೇಕಾಗಿರುವಂಥ ಡಾಟಾ ನೆಟ್ವರ್ಕ್ ಲೈನ್ಸ್. ನೆಕ್ಸ್ಟು ಈ ಡಾಟ್ ಡಾಟ್ ಲೈನ್ಸ್ ಇದ್ದಾವಲ್ಲ ಈ ಸೆಲ್ ಸೈಟಿಂದ ಕನೆಕ್ಟ್ ಆಗ ಕಾಂಟ್ಯಾಕ್ಟ್ ಆಗಬೇಕಾಗಿರುವಂಥ ಡಾಟಾ ನೆಟ್ವರ್ಕ್ ಲೈನ್ಸ್. ಸೊ ಇದಿಷ್ಟು ಒಂದು ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ ಯಾವ ಥರ ಸೆಲ್ ಫೋನ್ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ. ಸೊ ಇನ್ನು ಸೆಲ್ ಸೈಟಿಂದ ಎಮ್ ಟಿ ಎಸ್ ಕನೆಕ್ಟ್ ಆಗಬೇಕಾದ್ರೆ ಎರಡು ರೀತಿ ಸಿಗ್ನಲ್ ಹೋಗುತ್ತೆ, ಒಂದು ವಾಯ್ಸ್ ಸಿಗ್ನಲ್ ಇನ್ನೊಂದು ಡಾಟಾ ಸಿಗ್ನಲ್. ಸೊ ಆ ಥರ ಸಿಗ್ನಲ್ನ ಕ್ಯಾರಿ ಮಾಡಬೇಕಾದ್ರೆ ಎರಡೆರಡು ಟೈಪ್ ಸಿಗ್ನಲ್ನ ಒಂದೇ ಸಲ ಕ್ಯಾರಿ ಮಾಡಬೇಕಾದ್ರೆ ಅದಕ್ಕೆ ಸಪ್ರೇಟ್ ಕನೆಕ್ಟರ್ಸ್ ಬರ್ತಾವ, ಟಿ ಕನೆಕ್ಟರ್ಸ್. ಅಥವಾ ಪಿ ಕ್ಯಾರಿಯರ್ಸ್ ಅಂತಲೂ ಕರಿತೀವಿ. ಈ ಟಿ ಕ್ಯಾರಿಯರ್ಸ್ ಮುಖಾಂತರ ಏನು ಮಾಡ್ತಾರೆ, ಸೆಲ್ ಸೈಟ್ ವಾಯ್ಸ್ ಲಿಂಕ್ ಮತ್ತು ಡಾಟಾ ಲಿಂಕ್ ಎರಡನ್ನು ಒಂದೇ ಲೈನಲ್ಲಿ ಎಮ್ ಟಿ ಎಸ್ಗೆ ಕಳಿಸುತ್ತೆ. ಅದ್ರ ಸಲುವಾಗಿ ಯೂಸ್ ಮಾಡೋ ಸ್ಪೆಷಲ್ ಇಕ್ವಿಪ್ಮೆಂಟ್ ಇದು ಟಿ ಕ್ಯಾರಿಯರ್ಸ್. ಸೊ ನಾನು ಕಾಲ್ ಮಾಡಿದಾಗ ಒಂದು ಸೆಲ್ ಸೈಟಿಂದ ಇನ್ನೊಂದು ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲಿಗೆ ಕಾಲ್ ಮಾಡಿದಾಗ ಏನಂತ, ಯಾವುದಾದ್ರು ಒಂದೇ ಚಾನಲಲ್ಲಿ ನಮಗೆ ಕಾಲ್ ಪ್ಲೇಸ್ ಆಗುತ್ತೆ. ಒಂದು ನೆಟ್ವರ್ಕ್ ಸವಾನಲ್ಲಿ 416 ಚಾನಲ್ಸ್ ಇರ್ತಾವೆ. ಈ 416 ಚಾನಲ್ಸಲ್ಲಿ ನಾವು ಕಾಲ್ ಮಾಡೋದು ಯಾವುದಾದ್ರೂ ಒಂದು ಚಾನಲ್ ಮುಖಾಂತರ ಮಾತ್ರ ಕನೆಕ್ಟ್ ಆಗುತ್ತೆ. ಸೊ ಈ 416 ಚಾನಲ್ಸ್ ಏನಿದಾವಲ್ಲ, ಒಂದು ಚಾನಲಲ್ಲಿ ಭಾಳಷ್ಟು ಜನ ಮಾತಾಡ್ಬೋದು, ಹಂಗಾಗಿ ಒಂದೇ ಟವರ್ ವ್ಯಾಪ್ತಿಯಲ್ಲಿ ಭಾಳಷ್ಟು ಜನ ಎಟ್ ಎ ಟೈಮ್ ಕಾಲ್ ಮಾಡಿ ಮಾತಾಡ್ಬೋದು. ಯಾಕಂದರೆ 416 ಚಾನಲ್ಸ್ ಇರ್ತಾವೆ, ನಾವು ಕಾಲ್ ಮಾಡೋದು ಓನ್ಲಿ ಒಂದು ಚಾನಲ್ ಮುಖಾಂತರ ಕರೆಕ್ಟ್ ಆಗಿರುತ್ತೆ. ಇನ್ನು ಉಳಿದಿರೋಂಥ 415 ಚಾನಲ್ಸು ಖಾಲಿಯಾಗಿರ್ತಾವೆ. ಸೊ ಅವೆಲ್ಲ ಬೇರೆ ಬೇರೆ ಕಾಲ್ ಬೇರೆ ಬೇರೆ ಮಾತಾಡೋರು ಇರ್ತಾರಲ್ಲ, ಬೇರೆ ಬೇರೆ ಮೊಬೈಲ್ ಯೂಸ್ ಮಾಡೋರು, ಅವ್ರಿಗೆ
ಯೂಸ್ ಆಗುತ್ತೆ. ಆ್ಯಂಡ್ ನಾವು ಒಂದ್ಸಲ ಕಾಲ್ ಮಾಡಿರೋಂಥ ಚಾನಲ್ ಕನೆಕ್ಟ್ ಆದಾಗ ಇನ್ನೊಂದ್ಸಲ ಮಾಡಿದಾಗ ಅದೇ ಚಾನಲಿಂದ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಬೇರೆ ಬೇರೆ ಚಾನಲ್ಗಿಂತಲೂ ಕನೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ. ಇನ್ನು ಈಚ್ ಚಾನಲ್ ಬ್ಯಾಂಡ್ ವಿಡ್ತ್ 30 kHz ಇರುತ್ತೆ. ಒಂದು ಚಾನಲ್ ಬ್ಯಾಂಡ್ ವಿಡ್ತ್ 30 kHz ವಿಡ್ತ್ ಇರುತ್ತೆ. ಸೊ ಆ 30 kHz ಏನಿರುತ್ತೆ, ನಾವು ಕಾಲ್ ಮಾಡಿದ್ರೆ ನಮಗೆ ಕನೆಕ್ಟ್ ಆಗ್ತಂದ್ರೆ ಆ 30 kHz ಬ್ಯಾಂಡ್ ನಮ್ದು, ನಾವು ಎಷ್ಟೊರೆಗೆ ಮಾತಾಡ್ತೀವೋ ಆ 30 kHz ಬೇರೆ ಯಾರು ಟ್ರಾನ್ಸ್ಮಿಟ್ ಮಾಡೋಕ್ಕೆ ಅಥವಾ ರಿಸೀವ್ ಮಾಡ್ಕೊಳಕ್ಕೆ ಆ ಚಾನಲಿಂದ ಆಗೋಲ್ಲ. ಸೊ ಅದು ಹ್ಯಾಂಡ್ ಆಫ್ ಸಿಸ್ಟಮ್. ಹ್ಯಾಂಡ್ ಆಫ್ ಸಿಸ್ಟಮ್ ಅಂದರೆ ನಾವು ಮಾತಾಡ್ಬೇಕಾದ್ರೆ ಏನು ಟವರಿಂದ ಕನೆಕ್ಟ್ ಆಗಿರ್ತಲ್ಲ ಅಥವಾ ಸೆಲ್ ಸೈಟಿಂದ ಕನೆಕ್ಟ್ ಆಗಿರ್ತಲ್ಲ, ನಾವು ಒಂದೇ ತಲಿದ್ರೆ ಅದೇ ಸೆಲ್ ಸೈಟಿಂದ ಅಥವಾ ಅದೇ ಟವರಿಂದ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ ಕಂಟಿನ್ಯೂಸ್ ಆಗಿ. ಇನ್ ಕೇಸ್ ನಾವು ಮೂಮೆಂಟಲ್ಲಿ ಇದ್ದರೆ ಅಂದರೆ ಬಸ್ಸಲ್ಲೆಲ್ಲ ಹೋಗ್ತಾ ಇರ್ತೀವಿ, ಬೈಕಲ್ಲೆಲ್ಲ ಹೋಗ್ತಿರ್ತಾಗೆ ಕಾಲ್ ಮಾಡಿ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ ಒಂದು ಟವರಿಂದ ಇನ್ನೊಂದು ಟವರ್ಗೆ ಶಿಫ್ಟ್ ಆಗುತ್ತೆ ಸಿಗ್ನಲ್. ಯಾವುದೇ ಥರ ಯಾವುದೇ ಥರ ಕಾಲ್ ಕಟ್ ಆಗಲಾರ್ದಂಗೆ ಒಂದು ಟವರಿಂದ ಇನ್ನೊಂದು ಟವರ್ಗೆ ಶಿಫ್ಟ್ ಆಗುತ್ತೆ ಕಾಲ್. ಹೆಂಗಂದರೆ ಫಸ್ಟ್ ನಾವು ಇಲ್ಲಿಂದ ಯಾರು ಕಾಂಟ್ಯಾಕ್ಟ್ ಮಾಡಿ ಅಂದ್ಕೊಳ್ಳಿ, ಈ ರೀತಿ ನಮ್ಮ ಮೊಬೈಲ್ ಈ ಸೆಲ್ ಸೈಟಲ್ಲಿದೆ, ಇವೆಲ್ಲ ಸೆಲ್ ಸೈಟ್. ಒಂದೊಂದು ಸೆಲ್ ಸೈಟು ಎಕ್ಸಾಮನ್ ಶೇಪಲ್ಲಿ ಇರುತ್ತೆ, ಈ ಥರ ಕನೆಕ್ಟೆಡ್ ಆಗಿರುತ್ತೆ ಎಲ್ಲ ಸೆಲ್ ಸೈಟ್. ಸೊ ಈ 6 ಸೈಡ್ ಇರೋದಕ್ಕೆ ಅದಕ್ಕೆ ಹೆಕ್ಸಾಗನ್ ಶೇಪ್ ಅಂತ ಕರಿತೀವಿ. ಈ ಹೆಕ್ಸಾಗನ್ ಶೇಪ್ಗೆ ಒಂದು ಸೆಲ್ ಸೈಟ್ ಅಂತ ಕರಿತೀವಿ. ಸೊ ಇಲ್ಲಿ ಇವಕ್ಕೆಲ್ಲ ಸೆಲ್ ಸೈಟ್ ಅನ್ನೋದ್ರಿಂದ ಆ ಅಂತ ಅಲ್ಲಿ ಯೂಸ್ ಮಾಡುವಂಥ ಫೋನ್ಗೆ ಸೆಲ್ ಫೋನ್ ಅಂತ ಹೆಸರು ಬಂದಿರೋದು. ಓಕೆ, ಸೊ ನಾವು ಈಗ ಈ ಸೆಲ್ ಸೈಟಿಂದ ಕಾಲ್ ಮಾತಾಡಿ ಯಾವ ಈ ಕಡೆ ಮೂವ್ ಆಗ್ತಾ ಇದ್ವಿ ಅಂದ್ಕೊಂಡೆ, ಕಾಲ್ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ತೀವಿ, ಈ ಕಡೆಯಿಂದ ಈ ಟವರ್ ಸ್ಟೇಷನ್ಗೆ ಮೂವ್ ಆದಾಗ ಈ ಸೆಲ್ ಸೈಟಿಗೆ ಮೂವ್ ಆದಾಗ ಏನಾಗುತ್ತಾ, ಇಲ್ಲಿರುವಂಥ ಟವರ್ ಏನು ಮಾಡುತ್ತಾ ಇಲ್ಲಿರುವಂಥ ಟವರ್ಗೆ ಮೆಸೇಜ್ ಕಳಿಸುತ್ತಾ, ಅಂದರೆ ನನ್ನ ಚಾನಲಿಂದ ಒಬ್ಬರು ನಿಮ್ಮ ಚಾನಲ್ಗೆ ಬರ್ತಾಯಿದ್ದಾರೆ ಮೊಬೈಲ್ ತೊಗೊಂಡು, ಅವರಿಗೆ ನೆಟ್ವರ್ಕ್ ಪ್ರೊವೈಡ್ ಮಾಡಬೇಕು ಅಂತ ಒಂದು ಸಿಗ್ನಲ್ ಕಳಿಸುತ್ತಾ ಈ ಸೆಲ್ ಸೈಟು ಈ ಸೆಲ್ ಸೈಟ್ಗೆ. ಅವಾಗೇನಾಗುತ್ತಾ ನಮ್ಮ ಈ ರೇಂಜ್ ಇಲ್ಲಿಗೆ ಬಂದಾಗ ಏನಾಗುತ್ತಾ, ನಮಗೆ ಈ ಟವರಿಂದ ಬರ್ತಾ ಇರೋ ಸಿಗ್ನಲ್ ಭಾಳ ಕಮ್ಮಿ ಆಗುತ್ತಾ, ಈ ಟವರಿಗೆ ಬರ್ತಾ ಇರೋ ಸಿಗ್ನಲ್ ಜಾಸ್ತಿ ಇರುತ್ತೆ ಈ ಎಂಡ ಈ ಕಡೆ ಸೈಡ್ ಬಂದಾಗ. ಸೊ ಅವಾಗ ಏನಾಗುತ್ತಾ ಈ ಇಲ್ಲಿಂದ ಬರ್ತಾ ಇರೋಂಥ ಸಿಗ್ನಲ್ ಕಟ್ಟಾಗಿ ಆಟೋಮೆಟಿಕ್ ಆಗಿ ನಮಗೆ ಈ ಟವರಿಂದ ಸಿಗ್ನಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಆಟೋಮೆಟಿಕ್ ಆಗಿ ಆಗುತ್ತೆ, ಯಾವುದೇ ರೀತಿ ಟೈಮ್ ತೊಗೊಳ್ಳಲ್ಲ, ಇದಕ್ಕೆ ಭಾಳ ಕಡಿಮೆ ಟೈಮ್ ತೊಗೊಳುತ್ತೆ. ಸೊ ಅದರಲ್ಲಿ ಅದರಿಂದ ಯಾವುದೇ ಕಾಲ್ ಕೂಡ ಡಿಸ್ಕನೆಕ್ಟ್ ಆಗಲ್ಲ, ನೀವು ಮಾತಾಡ್ತಿರ್ತಿರಲ್ಲ ಕಾಲ್ ಕೂಡ ಡಿಸ್ಕನೆಕ್ಟ್ ಆಗಲ್ಲ. ಸೊ ಈ ಸಿಸ್ಟಮ್ ಏನಂತಂದರೆ ಹ್ಯಾಂಡ್ ಆಫ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದೇನಾಗುತ್ತೆ, ಒಂದು ಸೆಲ್ ಸೈಟು ಇನ್ನೊಂದು ಸೆಲ್ ಸೈಟ್ಗೆ ನಮ್ಮ ಸಿಗ್ನಲ್ ಪ್ರೊವೈಡ್ ಮಾಡೋಕ್ಕೆ ಹ್ಯಾಂಡ್ ಆಫ್ ಮಾಡುತ್ತೆ, ಅಂದರೆ ಇಲ್ಲಿಂದ ಸಿಗ್ನಲ್ ನಮಗೆ ಇಲ್ಲಿಂದ ಬರುತ್ತೆ ಮೊಬೈಲ್ಗೆ. ಸೊ ಅಂಥ ಸಿಸ್ಟಮ್ಗೆ ಹ್ಯಾಂಡ್ ಆಫ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದಿಷ್ಟು ಏನಂದರೆ ಒಂದು ಮೊಬೈಲು ಇನ್ನೊಂದು ಮೊಬೈಲ್ಗೆ ಯಾವ ಥರ ಕಾಂಟ್ಯಾಕ್ಟ್ ಮಾಡ್ತೀವಿ, ಒಂದು ಮೊಬೈಲ್ ಯೂಸ್ ಮಾಡಿ ಅನ್ನೋದು ಇದಿಷ್ಟು ಕೊಟ್ಟ ಸಿಸ್ಟಮ್. ಇನ್ನು ಮೊಬೈಲ್ ಯೂನಿಟಲ್ಲಿ ಏನೇನು ಇರುತ್ತಾ ಅಂತ ಸಿಂಪಲ್ ಬ್ಲಾಕ್ ಡಯಾಗ್ರಾಮಿಂದ ತಿಳ್ಕೊಬೋದು. ಸೊ ಅದಕ್ಕೆ ಒಂದು ಸಣ್ಣ ಬ್ಲಾಕ್ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ಗೆ ಸೆಲ್ ಫೋನ್, ಒಂದು ಸಿಂಪಲ್ ಆಗಿರುವಂಥ ಸೆಲ್ ಫೋನ್ಗೂ ಒಂದು ಬ್ಲಾಕ್ ಡಯಾಗ್ರಾಮ್. ಸೊ ಏನೇನು ಪಾರ್ಟ್ಸ್ ಇರ್ತವೆ ಅಂತ ಫಸ್ಟ್ ನೋಡ್ಬೇಕಾದ್ರೆ ಮೈಕ್ರೋ ಪ್ರೊಸೆಸರ್ ಇರುತ್ತೆ ಎಲ್ಲ ಸೆಲ್ ಫೋನ್ ಎಲ್ಲ ಸೆಕ್ಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಮೈಕ್ರೋ ಪ್ರೊಸೆಸರ್ ಇರುತ್ತೆ. ಆಮೇಲೆ ಫ್ಲ್ಯಾಶ್ ಮೆಮೊರಿ ಇರುತ್ತೆ, ಏನಾದ್ರು ಕಾಂಟ್ಯಾಕ್ಟ್ ಸೇವ್ ಮಾಡೋಕ್ಕೆ ಅಥವಾ ಮೊಬೈಲ್ ಫೋನ್ ರನ್ ಆಗೋಕ್ಕೆ ಆಪ್ರೇಟಿಂಗ್ ಸಿಸ್ಟಮ್ ಬೇಕಲ್ಲ, ಆ ಆಪ್ರೇಟಿಂಗ್ ಸಿಸ್ಟಮ್ನೆಲ್ಲ ಫ್ಲ್ಯಾಶ್ ಮೆಮೊರಿ ಸ್ಟೋರ್ ಆಗಿರುತ್ತೆ. ಆಮೇಲೆ ಸ್ಟ್ಯಾಟಿಕ್ ರ್ಯಾಮ್, ಮೊಬೈಲ್ ಫೋನ್ ರನ್ ಆಗಬೇಕಂದ್ರೆ ರ್ಯಾಮ್ ಕೂಡ ಬರುತ್ತೆ, ಯಾವ ಥರ ಕಂಪ್ಯೂಟರ್ಗೆ ರ್ಯಾಮ್ ಬೇಕೋ ಆ ಥರ ಮೊಬೈಲ್ ಬೇರೆ ಬೇರೆ ಅಪ್ಲಿಕೇಶನ್ಸ್ ಓಪನ್ ಮಾಡಿದಾಗ, ಕಾಲ್ ಓಪನ್ ಮಾಡಿದಾಗ, SMS ಅಪ್ಲಿಕೇಶನ್ ಓಪನ್ ಮಾಡಿದಾಗ ಅವೆಲ್ಲ ರನ್ ಆಗೋದಕ್ಕೆ ರ್ಯಾಮ್ ಬೇಕು, ಅದಕ್ಕೆ ಸ್ಟ್ಯಾಟಿಕ್ ರ್ಯಾಮ್ ಕೂಡ ಇರುತ್ತೆ. ಆಮೇಲೆ LCD ಸ್ಕ್ರೀನ್, ಏನೇನು ನಡೀತಾ ಇದೆ ಮೊಬೈಲ್ ಫೋನಲ್ಲಿ ಔಟ್ಪುಟ್ ತೋರಿಸೋದಕ್ಕೆ LCD ಸ್ಕ್ರೀನ್ ಇರುತ್ತೆ. ಮತ್ತು ಇನ್ಪುಟ್ ಕೊಡೋದಕ್ಕೆ ಕೀಪ್ಯಾಡ್ ಇರುತ್ತೆ, ನಂಬರ್ ಡಯಲ್ ಮಾಡೋದಕ್ಕೆ ಅಥವಾ SMS ಅಲ್ಲಿ ಕ್ಯಾರೆಕ್ಟರ್ಸ್ನ ಎಂಟರ್ ಮಾಡೋದಕ್ಕೆ ಕೀಪ್ಯಾಡ್ ಇರುತ್ತೆ. ಆಮೇಲೆ ಡುವಲ್ ಬ್ಯಾಂಡ್ RF ಇರುತ್ತೆ, ಅಂದರೆ RF ಸೆಕ್ಷನ್ ಇರುತ್ತೆ. ಒಂದು ಡುವಲ್ ಬ್ಯಾಂಡ್ ಯಾಕಂದರೆ ಒಂದು ಇನ್ಕಮಿಂಗಿಗೆ ಒಂದು ಔಟ್ ಗೋಯಿಂಗಿಗೆ, ಒಂದು ಹೊರಗಡೆ ಸಿಗ್ನಲ್ ಹೋಗೋದಕ್ಕೆ ಇನ್ನೊಂದು ಒಳಗಡೆ ಸಿಗ್ನಲ್ ಬರೋದಕ್ಕೆ, ಎರಡು ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ. ಅದಕ್ಕೆ ಡುವಲ್ ಬ್ಯಾಂಡ್ ರೇಡಿಯೋ ಫ್ರೀಕ್ವೆನ್ಸಿ ಸೆಕ್ಷನ್ ಇರುತ್ತೆ. ಒಂದು ಅದಕ್ಕೆ ಆ್ಯಂಟೆನಾ ಕನೆಕ್ಟ್ ಆಗಿರುತ್ತೆ, ಈ ಆ್ಯಂಟೆನಾ ಮುಖಾಂತರ ಸಿಗ್ನಲ್ ಹೊರಗೆ ಹೋಗೋದಾಗಿರುತ್ತೆ ಅಥವಾ ಒಳಗೆ ಬರೋದಾಗಿದೆ ಈ ಆ್ಯಂಟೆನಾ ಮುಖಾಂತರ ಆಗುತ್ತೆ. ಇವಿಷ್ಟು ಬಿಟ್ಟರೆ ಸಿಮ್ ಇರುತ್ತೆ ನಮ್ಮ ಮೊಬೈಲ್ಗೆ ನೆಟ್ವರ್ಕ್ ಪ್ರೊವೈಡ್ ಮಾಡೋದಕ್ಕೆ, ಮತ್ತು ಬೇರೆ ಬೇರೆ ಸರ್ವಿಸಸ್ ಟಾಟಾ ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕೆ ಸಿಮ್ ಇರುತ್ತೆ. ಆಮೇಲೆ ಮೈಕ್ ಇರುತ್ತೆ, ಸ್ಪೀಕರ್,
ಆಮೇಲೆ ಇವೆಲ್ಲ ಆಪ್ರೇಟ್ ಮಾಡೋದಕ್ಕೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಇರುತ್ತೆ. ಎಲ್ಲವೂ ಬ್ಯಾಟ್ರಿ ಆಪ್ರೇಟೆಡ್ ಇಕ್ವಿಪ್ಮೆಂಟ್ಸು, ಸೊ ಅದಕ್ಕೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಇರುತ್ತೆ. ಇನ್ನು ಸ್ಪೀಕರ್ ಮತ್ತು ಮೈಕ್ ಏನಿದಾವೆ ಡೈರೆಕ್ಟಾಗಿ ಮೈಕ್ ಪ್ರೊಸೆಸರ್ಗೆ ಮೈಕ್ರೋ ಪ್ರೊಸೆಸರ್ಗೆ ಕನೆಕ್ಟ್ ಆಗಿರಲ್ಲ. ಅದಕ್ಕಿಂತ ಮುಂಚೆ ಇನ್ನೊಂದು ಸೆಕ್ಷನ್ ಇರುತ್ತೆ, ಅದು DSP. DSP ಅಂದರೆ ಡಿಜಿಟಲ್ ಸಿಗ್ನಲ್ ಪ್ರೊಸೆಸರ್. ಡಿಜಿಟಲ್ ಸಿಗ್ನಲ್ ಪ್ರೊಸೆಸರ್ ಏನು ಮಾಡುತ್ತೆ ಅಂದರೆ ಈ ಮೈಕ್ ಮತ್ತು ಸ್ಪೀಕರ್ ಎರಡು ವರ್ಕ್ ಆಗೋದು ಅನಲಾಗ್ ಸಿಗ್ನಲ್ ಮೇಲೆ. ಅಂದರೆ ಮೈಕ್ ಏನು ಮಾಡುತ್ತೆ, ನಮ್ಮ ವಾಯ್ಸನ್ನು ಸೌಂಡ್ ಆಡಿಯೋ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ನಮ್ಮ ವಾಯ್ಸ್ ಏನಂದ್ರೆ ಅದು ಅನಲಾಗ್ ಸಿಗ್ನಲ್, ಅದು ಕನ್ವರ್ಟ್ ಆಗೋದು ಕೂಡ ಅನಲಾಗ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ ಆಡಿಯೋ ಸಿಗ್ನಲ್ ಆಗಿ. ಸ್ಪೀಕರ್ ಏನು ಮಾಡುತ್ತೆ, ಅದೇ ಆಡಿಯೋ ಸಿಗ್ನಲ್ನ ಸೌಂಡ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಮೈಕಿಗೆ ರಿವರ್ಸ್ ಆಪರೇಷನ್, ನಮಗೆ ಕೇಳೋದು ಸೌಂಡ್ ಕೇಳೋದು ಬೇಕಲ್ಲ, ಅದನ್ನು ಆಡಿಯೋ ಸಿಗ್ನಲ್ ಇದನ್ನು ಸೌಂಡ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಆದರೆ ಎಲ್ಲ ಮೊಬೈಲ್ ಫೋನ್ ಅನ್ನೋದು ಡಿಜಿಟಲ್ ಸಿಸ್ಟಮ್ ಮೇಲೆ, ಈ ಸ್ಪೀಕರ್ಗೆ ಬೇಕಾಗಿರೋ ಅನಲಾಗ್ ಸಿಗ್ನಲ್ ಪ್ರೊಡ್ಯೂಸ್ ಮಾಡೋಕ್ಕಾಗಲಿ ಅಥವಾ ಮೈಕಿಂದ ಬೇಕಾದ್ರೆ ಅನಲಾಗ್ ಸಿಗ್ನಲ್ಸ್ನ ತೊಗೊಂಡು ಎಲ್ಲದನ್ನ ಡಿಜಿಟಲ್ ಆಗಿ ಕನೆಕ್ಟ್ ಮಾಡ್ತಾರೆ. ಯಾವುದು DSP. ಮೈಕಿಂದ ಬಂದಿರೋ ಅನಲಾಗ್ ಸಿಗ್ನಲ್ನ ಡಿಜಿಟಲ್ ಸಿಗ್ನಲ್ ಆಗಿ ಕನೆಕ್ಟ್ ಮಾಡಿ ಮೈಕ್ರೋ ಪ್ರೊಸೆಸರ್ಗೆ ಕೊಡುತ್ತೆ. ಇನ್ನು ಮೈಕ್ರೋ ಪ್ರೊಸೆಸರ್ ಪ್ರೊಡ್ಯೂಸ್ ಮಾಡೋ ಡಿಜಿಟಲ್ ಸಿಗ್ನಲ್ನ ತೊಗೊಂಡು ಅದನ್ನು ಅನಲಾಗ್ ಸಿಗ್ನಲ್ ಆಗಿ ಕನೆಕ್ಟ್ ಮಾಡಿ ಸ್ಪೀಕರ್ಗೆ ಕೊಡುತ್ತೆ. ಹಿಂಗಾದಾಗ ನಮಗೇನಾಗುತ್ತೆ, ಸ್ಪೀಕರಿಂದ ಬರೋ ಔಟ್ಪುಟ್ಟು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಕೇಳುತ್ತೆ. ಸೊ ಇದಿಷ್ಟು ಸೆಕ್ಷನ್ಸ್ ಇರ್ತಾವೆ. ಸೊ ಯಾವುದಾದ್ರೂ ಒಂದು ಕಾಲ್ ಮಾಡಿದಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ ನಾವು ಕೀಪ್ಯಾಡಿಂದ ಡಯಲ್ ಮಾಡ್ತೀವಿ. ಕೀಪ್ಯಾಡಿಂದ ಒಂದು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ತೋ ಆ ನಂಬರ್ನ ಡಯಲ್ ಮಾಡ್ತೀವಿ, ಅದು ಸೀದಾ ಡಾಟಾ ಮೈಕ್ರೋ ಪ್ರೊಸೆಸರ್ಗೆ ಬರುತ್ತೆ. ಸೊ ಮೈಕ್ರೋ ಪ್ರೊಸೆಸರ್ಗೆ ಬಂದೇನಾಗುತ್ತೆ, ಅದು ಸೀದಾ LCD ಸ್ಕ್ರೀನ್ ಒಂದು ಸಿಗ್ನಲ್ ಕಳಿಸುತ್ತೆ, ಬೇರೆ ನಂಬರ್ ಡಯಲ್ ಮಾಡ್ತೀವಿ ಅಂತ ತೋರಿಸೋದಕ್ಕೆ. ಸೊ ನಂಬರೆಲ್ಲ ಡಯಲ್ ಮಾಡಿದ್ಮೇಲೆ ಕಾಲ್ ಬಟನ್ ಹತ್ತೀವಲ್ಲ, ಕಾಲ್ ಬಟನ್ ಹತ್ತಾಗ ಏನಾಗುತ್ತೆ, ಅದು ಸೀದಾ ಸಿಮ್ಗೆ ಕಾಂಟ್ಯಾಕ್ಟ್ ಮಾಡುತ್ತೆ. ಅವ್ರ ಮೈಕ್ರೋ ಪ್ರೊಸೆಸರ್ ಸಿಮ್ಗೆ ಅದು ಕಾಂಟ್ಯಾಕ್ಟ್ ಮಾಡುತ್ತೆ ಅಂದರೆ ನೆಟ್ವರ್ಕ್ ಇದನ್ನೆಲ್ಲ ಚೆಕ್ ಮಾಡುತ್ತೆ. ನೆಟ್ವರ್ಕ್ ಇದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ನೆಟ್ವರ್ಕ್ ಇತ್ತು ಅಂದರೆ ನೆಕ್ಸ್ಟು ನೆಟ್ವರ್ಕ್ ಇದೆ ಅಂತ ಮೈಕ್ರೋ ಪ್ರೊಸೆಸರ್ಗೆ ಸಿಗ್ನಲ್ ಕಳಿಸುತ್ತೆ. ಅದಾದಮೇಲೆ ಡುವಲ್ ಬ್ಯಾಂಡ್ ರೇಡಿಯೋ ಫ್ರೀಕ್ವೆನ್ಸಿ ಸೆಕ್ಷನ್ಗೆ ಕನೆಕ್ಟ್ ಮಾಡುತ್ತೆ ಮೈಕ್ರೋ ಪ್ರೊಸೆಸರ್. ಈ ಡುವಲ್ ಬ್ಯಾಂಡ್ ರೇಡಿಯೋ ಫ್ರೀಕ್ವೆನ್ಸಿ ಸೆಕ್ಷನಿಂದ ಏನಾಗುತ್ತೆ, ಕಾಲ್ ಹೊರಗಡೆ ಹೋಗುತ್ತೆ ಆಂಟೆನ ಮುಖಾಂತರ. ಸೊ ಕಾಲ್ ಹೊರಗಡೆ ಹೋದಾಗ ಕಾಲ್ ಇನ್ ಕೇಸ್ ಅಲ್ಲಿಂದ ಕನೆಕ್ಟ್ ಆಯಿತು ಅಂದರೆ ಅವಾಗ ಮತ್ತೆ ಕಾಲ್ ಕನೆಕ್ಟ್ ಆಗಿ ನಮಗೆ ರಿಂಗ್ ಆಗೋಕ್ಕೆ ಸ್ಪೀಕರ್ ಇರುತ್ತೆ. ಸ್ಪೀಕರ್ ನಮಗೆ ರಿಂಗ್ ಆಗೋ ಸೌಂಡ್ ಕೇಳುತ್ತೆ. ಸೊ ಸೇಮ್ ಅದೇ ಆ್ಯಂಟೆನಿಂದ ಡೋರ್ ಬ್ಯಾಂಡ್ RF ಬರುತ್ತೆ ಸಿಗ್ನಲ್ ರಿಂಗ್ ಆಗೋದು, ಅದರಿಂದ ಮೈಕ್ರೋ ಪ್ರೊಸೆಸರಿಗೆ ಬರುತ್ತೆ, ಮೈಕ್ರೋ ಪ್ರೊಸೆಸರಿಂದ DSP ಹೋಗುತ್ತೆ. ಆ DSP ಏನು ಮಾಡ್ತಾ ಲೇರ್ ಡಿಸ್ಟೆನ್ಸ್ ಸಿಗ್ನಲ್ನ ಅನಲಾಗ್ ಸಿಗ್ನಲ್ ಕನ್ವರ್ಟ್ ಮಾಡಿ ಅದನ್ನು ಸ್ಪೀಕರಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ, ನಮಗೆ ರಿಂಗ್ ಆಗೋ ಸೌಂಡ್ ಕೇಳುತ್ತೆ ಅವನು. ಸೊ ರಿಂಗ್ ಆಗಲಿಲ್ಲ ಅಲ್ಲಿ ರಿಸೀವ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮೈಕು ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ನಾವು ಮಾತಾಡೋದು ಅಲ್ಲಿ ಕೇಳೋದಕ್ಕೆ ಮೈಕ್ ಆ್ಯಕ್ಟಿವೇಟ್ ಆಗುತ್ತೆ. ಈ ಮೈಕ್ ಏನು ಮಾಡುತ್ತೆ ಅಂದರೆ ನಾವು ಮಾತಾಡೋದನ್ನೆಲ್ಲ ಅಲ್ಲ ಆಡಿಯೋ ಸಿಗ್ನಲ್ ಕನ್ವರ್ಟ್ ಮಾಡಿ DSP ಸೆಕ್ಷನಿಗೆ ಕೊಡುತ್ತೆ. ಆ ಆಡಿಯೋ ಸಿಗ್ನಲ್ ಎಲ್ಲ ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗಿ ಮೈಕ್ರೋ ಪ್ರೊಸೆಸರ್ಗೆ DSP ಸೆಂಡ್ ಮಾಡುತ್ತೆ. ಸೊ ಆ ಡಿಜಿಟಲ್ ಸಿಗ್ನಲ್ ಎಲ್ಲ ಏನಾಗುತ್ತೆ, ಮತ್ತು ಡುವಲ್ ಬ್ಯಾಂಡ್ RF ಸಿಗ್ನಲಲ್ಲಿ ಮಾಡ್ಯುಲೇಷನ್ ಆಗಿ ಆ್ಯಂಟೆನ ಮುಖಾಂತರ ಸೆಂಡ್ ಆಗುತ್ತೆ ಸಿಗ್ನಲ್. ಓಕೆ, ಇದಿಷ್ಟು ನಮ್ಮ ಸೌಂಡು ಹೊರಗಡೆ ಹೋಗೋದಾಗಿದೆ. ಇನ್ನು ಅವ್ರು ಮಾತಾಡಿರೋದು ಏನಿರುತ್ತಲ್ಲ, ಆ್ಯಂಟೆನ ಮುಖಾಂತರ ಡುವಲ್ ಬ್ಯಾಂಡ್ RF ಸೆಕ್ಷನಿಗೆ ಬಂದು ಅಲ್ಲಿ ಡಿಮಾಡ್ಯುಲೇಟ್ ಆಗಿ ಅಲ್ಲಿಂದ ಬರೋ ಸೀದಾ ಮೈಕ್ರೋ ಪ್ರೊಸೆಸರ್ಗೆ ಕಳಿಸುತ್ತೆ ಸಿಗ್ನಲ್. ಇನ್ನು ಡಿಜಿಟಲ್ ಸಿಗ್ನಲ್ ಇರುತ್ತೆ, ಆ ಡಿಜಿಟಲ್ ಸಿಗ್ನಲ್ನ DSP ಬರುತ್ತೆ. DSP ಏನು ಮಾಡುತ್ತೆ, ಡಿಜಿಟಲ್ ಸಿಗ್ನಲ್ನ ಅನಲಾಗ್ ಆಗಿ ಕನ್ವರ್ಟ್ ಮಾಡುತ್ತೆ. ಅನಲಾಗ್ ಆಗಿ ಕನೆಕ್ಟ್ ಮಾಡಿದ್ರೆ ಸೀದಾ ಅದು ಸ್ಪೀಕರ್ಗೆ ಕನೆಕ್ಟ್ ಮಾಡುತ್ತೆ. ಆ ಸ್ಪೀಕರ್ಗೆ ನಮಗೆ ಅವ್ರು ಏನು ಮಾತಾಡ್ತಾರೆ ಅನ್ನೋದು ಕೇಳುತ್ತೆ. ಸೊ ಇದು ಬೇಸಿಕಲಿ ಒಂದು ಸಿಂಪಲ್ ಸೆಲ್ ಫೋನ್ ಕಾಲ್ ಮಾಡಿದಾಗ ವರ್ಕ್ ಆಗೋ ರೀತಿ. ಇದನ್ನು ಬಿಟ್ಟರೆ ಇನ್ನೂ ಇಲ್ಲಿ ಮೂರು ಸೆಕ್ಷನ್ ಇದಾವೆ, ಫ್ಲ್ಯಾಶ್ ಮೆಮೊರಿ, ಸ್ಟ್ಯಾಟಿಕ್ RAM, ಲಿಥಿಯಂ ಅಯಾನ್ ಬ್ಯಾಟ್ರಿ. ಈ ಫ್ಲ್ಯಾಶ್ ಮೆಮೊರಿಯಲ್ಲಿ ಒಂದು ಸೆಕ್ಷನ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಮೊಬೈಲ್ ಫೋನ್ ಏನು ವರ್ಕ್ ಆಗೋಕ್ಕೆ ಬೇಕಲ್ಲ, ಅದಕ್ಕೆ ಬೇಕಾಗಿರೋಂಥ ಪ್ರೋಗ್ರಾಮ್ ಇರುತ್ತೆ, ಅದಕ್ಕೆ ನಾವು ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೊಂದು ಪಾರ್ಟ್ ಏನಂತ ಯೂಸರ್ ಅವೈಲೇಬಲ್ ಮೆಮೊರಿ ಇರುತ್ತೆ. ಅಂದರೆ ನಾವು SMS ಕಳಿಸೋ SMS ಸ್ಟೋರ್ ಆಗಿರುತ್ತಲ್ಲ, ಅದೆಲ್ಲ ಸ್ಟೋರ್ ಆಗೋದು, ಮತ್ತು ಕಾಲ್ ಹಿಸ್ಟ್ರಿ, ಆಮೇಲೆ ನಾವು ಏನೋ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿರ್ತೀವಿ ಅದೆಲ್ಲ ಸ್ಟೋರ್ ಆಗೋದೆಲ್ಲ ಫ್ಲ್ಯಾಶ್ ಮೆಮೊರಿಯಲ್ಲಿ. ಮತ್ತು ನಾವು ಬೇರೆ ಬೇರೆ ಕಾಂಟ್ಯಾಕ್ಟ್ಸ್ ಎಲ್ಲ ಸೇವ್ ಮಾಡ್ತೀವಲ್ಲ, ಅದೆಲ್ಲ ಫ್ಲ್ಯಾಶ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ಬಂದು ಸ್ಟ್ಯಾಟಿಕ್ RAM. ಸೊ ಎಲ್ಲಿ ಡಿಜಿಟಲ್ ಇಕ್ವಿಪ್ಮೆಂಟ್ ಇರುತ್ತೋ ಅದೆಲ್ಲ ವರ್ಕ್ ಆಗೋದಕ್ಕೆ RAM ಬೇಕೇ ಬೇಕು. ಸೊ ಇದು ಕೂಡ ಮೊಬೈಲ್ ಫೋನಲ್ಲಿ ಕೂಡ ಒಂದು ಡಿಜಿಟಲ್ ಇಕ್ವಿಪ್ಮೆಂಟ್, ಇದಕ್ಕೂ ಕೂಡ RAM ಬೇಕು. RAM ಫುಲ್ ಫಾರ್ಮ್ ಎಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಈ RAM ಏನು ಮಾಡುತ್ತೋ ಮೈಕ್ರೋ ಪ್ರೊಸೆಸರ್ ಕೆಲಸ ಮಾಡೋಕ್ಕೆ ಏನೇನು RAM ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡುತ್ತೆ.
ನೆಕ್ಸ್ಟ್ ಎಲ್ ಸಿ ಡಿ ಸ್ಕ್ರೀನ್. ಎಲ್ ಸಿ ಡಿ ಸ್ಕ್ರೀನಲ್ಲಿ ನಮಗೆ ನಾರ್ಮಲ್ ಆಗಿ ಏನ್ ಸೆಲ್ಫೋನ್ ಏನ್ ಕೆಲಸ ಮಾಡ್ತಿರ್ತೀವಿ ಅನ್ನೋದು ಎಲ್ ಸಿ ಡಿ ಸ್ಕ್ರೀನ್ ಮುಖಾಂತರ ಔಟ್ಪುಟ್ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಾವು ನಂಬರ್ ಡಯಲ್ ಮಾಡೋ ನಂಬರ್ ತೋರಿಸೋದಾಗಿರ್ಬೋದು, ಕಾಲ್ ಕನೆಕ್ಟ್ ಆದ ಕಾಲ್ ಕನೆಕ್ಟೆಡ್ ಅಂತ ತೋರಿಸೋದಾಗಿರ್ಬೋದು, ಕಾಲ್ ಬಂದಾಗ ಕಾಲ್ ರಿಸೀವಿಂಗ್ ಅಂತ ತೋರಿಸೋದಾಗಿರ್ಬೋದು, ಅದೆಲ್ಲ ಕೆಲಸ ಎಲ್ ಸಿ ಡಿ ಸ್ಕ್ರೀನ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಲಿಥಿಯಂ ಅಯಾನ್ ಬ್ಯಾಟ್ರಿ. ಈ ಲಿಥಿಯಂ ಅಯಾನ್ ಬ್ಯಾಟ್ರಿ ಏನಾಗುತ್ತೆ, ಎಲ್ಲ ಸೆಕ್ಷನ್ಗಳಿಗೆ ಪವರ್ ಪ್ರೊಡ್ಯೂಸ್ ಮಾಡೋಕ್ಕೆ ಅಥವಾ ಪವರ್ ಸಪ್ಲೈ ಮಾಡೋದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ ಯಾವುದು, ಲಿಥಿಯಂ ಅಯಾನ್ ಬ್ಯಾಟ್ರಿ. ಸೊ ಈ ಲಿಥಿಯಂ ಅಯಾನ್ ಬ್ಯಾಟ್ರಿ 3.7 ವೋಲ್ಟ್ ಕೆಪ್ಯಾಸಿಟಿ ಇರೋದಾಗಿರುತ್ತೆ. ಸೊ ಇದು ಬೇಸಿಕ್ ಸೆಲ್ಫೋನ್ ವರ್ತ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಜಿ ಎಸ್ ಎಮ್ ಮತ್ತು ಸಿ ಡಿ ಎಮ್ ಎ ಅಂತ ಎರಡು ಟೆಕ್ನಾಲಜಿ ಬರ್ತಾ, ಮೊಬೈಲ್ ಫೋನ್ ಟೆಕ್ನಾಲಜಿಯಲ್ಲಿ ಜಿ ಎಸ್ ಎಮ್ ಸಿ ಡಿ ಎಮ್ ಅಂತ ಎರಡು ಬರ್ತಾ, ಅವು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸೊ ಇದಿಷ್ಟು ಒಂದು ಸೆಲ್ಫೋನ್ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು.